ಉಪ್ಪಿಗಿಂತ ರುಚಿ ಇಲ್ಲ. ಹೆಚ್ಚು ತಿಂದ್ರೆ ಆಪತ್ತು ತಪ್ಪಿದ್ದಲ್ಲ. ಉಪ್ಪಿನ ಸೇವನೆ ಬಗ್ಗೆ WHO ಎಚ್ಚರಿಕೆ. ಉಪ್ಪಲ್ಲೂ ಕಾದಿದೆಯಾ ಆಪತ್ತು ಅಂತ ನೀವು ಪ್ರಶ್ನಿಸಬಹುದು. ಹೌದು, ಖಂಡಿತವಾಗಿಯೂ ಅತಿಯಾದ ಉಪ್ಪಿನ ಸೇವನೆ ಪ್ರಾಣಕ್ಕೆ ಕುತ್ತು ತರಬಹುದು. ಜೋಕೆ ಈ ಎಚ್ಚರಿಕೆಯನ್ನು ಸ್ವತಃ ವಿಶ್ವ ಆರೋಗ್ಯ ಸಂಸ್ಥೆಯೇ ನೀಡಿದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಪೊಟ್ಟಣಗಳಲ್ಲಿ ಬರುವ ಆಹಾರಗಳಲ್ಲಿ ಸೋಡಿಯಂ ಬಳಕೆ ಮಿತಿ ಮೀರುತ್ತಿದೆ. ಇದರಿಂದ ನಾನಾ ಕಾಯಿಲೆಗಳು ಜನರನ್ನು ಕಾಡಲಾರಂಭಿಸಿವೆ. ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ WHO ಒತ್ತಿ ಹೇಳಿದೆ. ಅಧ್ಯಯನದಿಂದ ಬಯಲಾಯಿತು ಕಟು ಸತ್ಯ. ಲೂಸಿಯಾನದ ಟುಲೇನ್ ವಿಶ್ವವಿದ್ಯಾನಿಲಯದಲ್ಲಿ ನಡೆಸಿದ ಸಂಶೋಧನೆಯಿಂದ ಶಾಕಿಂಗ್ ನ್ಯೂಸ್ ಬಯಲಾಗಿದೆ. ಆಹಾರದಲ್ಲಿ ಮಿತಿಮೀರಿದ ಉಪ್ಪಿನ ಬಳಕೆ ಬಹಳ ಅಪಾಯಕಾರಿ. ಇದರಿಂದ ಅಕಾಲಿಕ ಮರಣವನ್ನೂ ಹೊಂದಬಹುದು ಎಂಬ ಅಂಶ ಹೊರಬಿದ್ದಿದೆ. ಅತಿಯಾದ ಸೋಡಿಯಂ ಬಳಕೆ ಕೆಲವರಿಗೆ ತಾತ್ಕಾಲಿಕವಾಗಿ ಆರೋಗ್ಯ ತೊಂದರೆಗಳನ್ನು ಉಂಟು ಮಾಡಿದರೆ ಇನ್ನು ಕೆಲವರಿಗೆ ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳು ಬರಬಹುದು ಅಂತ ತಜ್ಞರು ಎಚ್ಚರಿಸಿದ್ದಾರೆ. ನಮ್ಮ ಆರೋಗ್ಯಕ್ಕೆ ಉಪ್ಪಿನ ಅಂಶ ಬೇಕೇ ಬೇಕು, ಏಕೆಂದರೆ ಅದರಲ್ಲಿ ಸೋಡಿಯಂ ಮತ್ತು ಕ್ಲೋರೈಡ್ ಇರುತ್ತೆ. ಎರಡೂ ಸಹ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೇ ಪ್ರಮಾಣದಲ್ಲಿ ತಿಂದರೆ ಸಾಕು. ನೈಸರ್ಗಿಕ ಆಹಾರಗಳಲ್ಲಿ ಸಿಗುವ ಉಪ್ಪಿನಂಶವೇ ದೇಹಕ್ಕೆ ಸಾಕಾಗುತ್ತೆ. ಆದರೆ ಬಾಯಿ ರುಚಿಗಾಗಿ ಹೆಚ್ಚೆಚ್ಚು ಉಪ್ಪು ತಿಂದು ಆರೋಗ್ಯಕ್ಕೆ ನಾವು ಕುತ್ತು ತಂದುಕೊಳ್ಳುತ್ತಿದ್ದೇವೆ. ಹಾಗಾದರೆ ಬನ್ನಿ, ಹೆಚ್ಚು ಉಪ್ಪು ಸೇವಿಸಿದರೆ ಯಾವ ಯಾವ ತೊಂದರೆಗಳು ಕಾಣಿಸುತ್ತವೆ, ಇದರಿಂದ ಆರೋಗ್ಯಕ್ಕೆ ಆಗುವ ಅನಾನುಕೂಲಗಳು ಯಾವುವು, ಎಲ್ಲವನ್ನ ತಿಳಿಯೋಣ ಇವತ್ತಿನ ಎಪಿಸೋಡ್ನಲ್ಲಿ. ಹೃದಯದ ಸಮಸ್ಯೆ. ದೇಹದಲ್ಲಿ ಉಪ್ಪಿನ ಅಂಶ ಅಥವಾ ಸೋಡಿಯಂ ಅಂಶ ಹೆಚ್ಚು ಕಡಿಮೆ ಆದರೆ ಮೊಟ್ಟ ಮೊದಲ ಬಾರಿಗೆ ತೊಂದರೆ ಉಂಟಾಗುವುದು ದೇಹದ ರಕ್ತದ ಒತ್ತಡದ ಮೇಲೆ. ಹಾಗೆ ಹೃದಯಕ್ಕೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಕಾಣಿಸಲು ಪ್ರಾರಂಭವಾಗುತ್ತೆ. ಇನ್ನು ಕೆಲವರಿಗೆ ಸೋಡಿಯಂ ಅಂಶದ ಏರುಪೇರು ಪಾರ್ಶ್ವವಾಯು ಸಮಸ್ಯೆಗೆ ನೇರವಾಗಿ ಕಾರಣವಾಗುತ್ತೆ. ಹೆಚ್ಚು ಉಪ್ಪು ತಿಂದರೆ BP ಬರೋದು ಗ್ಯಾರಂಟಿ. ಇದೇ BP ಮುಂದೆ ನಾನಾ ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಕಾರಣವಾಗುತ್ತೆ. ಕಿಡ್ನಿಗಳಲ್ಲಿ ಕಲ್ಲು. ಇನ್ನು ಮೂತ್ರಪಿಂಡಗಳಲ್ಲಿ ಕ್ಯಾಲ್ಸಿಯಂ ಅಂಶ ಹೆಚ್ಚಾದರೆ ಕಲ್ಲುಗಳು ಕಂಡುಬರಲು ಪ್ರಾರಂಭವಾಗುತ್ತವೆ. ಅಷ್ಟೇ ಅಲ್ಲದೆ ದಿನ ಕಳೆದಂತೆ ಇವುಗಳ ಗಾತ್ರ ದೊಡ್ಡದಾಗಿ ಮೂತ್ರನಾಳಗಳನ್ನು ಬ್ಲಾಕ್ ಮಾಡಲು ಪ್ರಾರಂಭ ಮಾಡುತ್ತವೆ. ಇದೇ ಉಲ್ಬಣವಾದರೆ ಕಿಡ್ನಿ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅತಿಯಾದ ಉಪ್ಪಿನಂಶದ ಸೇವನೆ. ಇನ್ನು ಕೆಲವರಿಗೆ ಉರಿಮೂತ್ರದ ಸಮಸ್ಯೆ ಕೂಡ ಕಾಣಿಸುತ್ತೆ. ಹೊಟ್ಟೆ ಉಬ್ಬರ ಸಮಸ್ಯೆ. ನಾವು ಅತಿಯಾಗಿ ಉಪ್ಪಿನ ಅಂಶ ಸೇವನೆ ಮಾಡಿದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆಯಾಗುತ್ತೆ. ಇದರಿಂದ ಅಜೀರ್ಣತೆ ಮತ್ತು ಹೊಟ್ಟೆ ಉಬ್ಬರ ಸಮಸ್ಯೆ ಎದುರಾಗುತ್ತೆ. ಅಷ್ಟೇ ಅಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಮಸಾಲೆ ಪದಾರ್ಥ ಅಥವಾ ಎಣ್ಣೆ ಅಂಶ ಕೂಡ ಇದೇ ರೀತಿಯ ತೊಂದರೆ ಉಂಟು ಮಾಡುತ್ತೆ. ಹಾಗಾಗಿ ಉಪ್ಪು, ಸಕ್ಕರೆ, ಮಸಾಲೆ ಪದಾರ್ಥ ಮತ್ತು ಎಣ್ಣೆಯ ಆಹಾರವನ್ನು ಹಿತಮಿತವಾಗಿ ಸೇವಿಸಿ. ಇನ್ನು ಪ್ಯಾಕೆಟ್ಗಳಲ್ಲಿ ಬರುವ ಸಂಸ್ಕೃತ ಆಹಾರಗಳಲ್ಲಿ ಮಿತಿಮೀರಿ ಸೋಡಿಯಂ ಬಳಸಲಾಗುತ್ತೆ. ಇದಕ್ಕೆ ಸರ್ಕಾರದ ಆರೋಗ್ಯ ಇಲಾಖೆ ಕಡಿವಾಣ ಹಾಕಲೇಬೇಕು, ಇಲ್ಲದಿದ್ರೆ ಭವಿಷ್ಯದಲ್ಲಿ ಭಾರೀ ಅಪಾಯ ಕಾದಿದೆ. ಪ್ರೀತು ಮಹೇಂದರ್, ಹೆಲ್ತ್ ಬ್ಯೂರೋ, ವಿಜಯ ಟೈಮ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.